ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗಿ. 2024 ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಕರ್ನಾಟಕ ಶುಕ್ರವಾರ ಈ ಚುನಾವಣೆಯ ಮೊದಲ ಹಂತಕ್ಕೆ ಸಾಕ್ಷಿಯಾಯಿತು. ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳು ಮತದಾನವಾಯಿತು. ಕಳೆದ ಬಾರಿಗಿಂತ ಈ ಬಾರಿ ಮತದಾನ ಹೆಚ್ಚಾಗಿದೆ. 69.23% ಮತದಾನ ಮೊದಲ ಹಂತದಲ್ಲಿ ಕರ್ನಾಟಕ ಆಗಿದೆ. ಇದರಲ್ಲಿ 14 ಕ್ಷೇತ್ರಗಳು ಒಳಗೊಳ್ಳುತ್ತೆ. ಆದರೆ 5 ಕ್ಷೇತ್ರಗಳಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಸ್ವಲ್ಪ ಮಟ್ಟಿನ ಮತದಾನ ಕಡಿಮೆ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರಿನ 3 ಕ್ಷೇತ್ರಗಳು ಮತ್ತು ಉಡುಪಿ, ಚಿಕ್ಕಮಗಳೂರು ಮತ್ತು ಮಂಗಳೂರು. ಈ ಮತದಾನದ ಪ್ರಮಾಣ, ಮತದಾನದ ಒಲವು ಹೇಗಿತ್ತು, ಇದು ಯಾರ ಪರವಾಗಿ ಒಲಿಯುತ್ತದೆ ಎಂದು ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಬಸವರಾಜ್ ಬಿ ಸಿ ಅವರು. ನಮಸ್ಕಾರ ಬಸವರಾಜ್. ಜೊತೆಗೆ ಡಾಕ್ಟರ್ ವಾಸು ಎಚ್ ವಿ ಇದ್ದಾರೆ, ಅವರು ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ವಾಸು, ಈಗ ಮುಖ್ಯವಾಗಿ ನಮ್ಗೆ ಅನಿಸ್ತಾ ಇದೆ, ಕಳೆದ ಬಾರಿ ಮೊದಲ ಫೇಸಲ್ಲಿ ನಾವು ನೋಡ್ತಾ ಇದ್ದಾಗ ಆಲ್ ಓವರ್ ಇಂಡ್ಯಾದಲ್ಲಿ ವೋಟಿಂಗ್ ಪ್ರಮಾಣ ತುಂಬ ಕಡಿಮೆ ಕಾಣಿಸ್ತಾ ಇತ್ತು. ಈಗೂ ಅಖಿಲ ಭಾರತದ ಮಟ್ಟ ನೋಡ್ತಾ ಇದ್ದರೆ ವೋಟಿಂಗ್ ಪ್ರಮಾಣ ಕಡಿಮೆ ಆಗಿದೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ಪ್ರಮಾಣ ಹೆಚ್ಚಿಗೆ ಆಗಿದೆ. ಇದು ಏನನ್ನು ತೋರಿಸುತ್ತೆ ಅಂತ? ಸಾಮಾನ್ಯವಾಗಿ ವೋಟಿಂಗ್ ಪರ್ಸೆಂಟೇಜು ಜಾಸ್ತಿ ಅಥವಾ ಕಡಿಮೆ ಆಗೋದನ್ನು ಗಮನಕ್ಕೆ ತೆಗೆದುಕೊಂಡು ಎಲೆಕ್ಷನ್ ನಡೆದ ದಿನವೇ ಯಾರಿಗೆ ಫೇವರಬಲ್ ಆಗಿದೆ ಅಂತ ಲೆಕ್ಕಾಚಾರ ಹಾಕುವಂಥ ಒಂದು ವಿಧಾನ ಇದೆ, ಅಥವಾ ಯಾವ ಇಶ್ಯೂಸು ಇದನ್ನು ಜಾಸ್ತಿ ಮಾಡಿದ್ದಿರ್ಬೋದು ಅನ್ನೋದನ್ನು. ಸೊ ಅದರಲ್ಲಿ ನಾವು ನೋಡಿದ್ರೆ ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಂಥದ್ದು ಏನೂ ದೊಡ್ಡ ವ್ಯತ್ಯಾಸ ಆಗಿಲ್ಲ 2019 ಮತ್ತು 2024. 2019 ಚುನಾವಣೆಯನ್ನು ಈ ದೇಶದಲ್ಲಿ ಮೋದಿ, ಎರಡನೇ ಮೋದಿ ಅಲೆ ಪೋಸ್ಟ್ ಪುಲ್ವಾಮಾ, ಅದು ಏನು ಒಂದು ಹೈಪರ್ ನ್ಯಾಷನಲಿಸಮ್ನ ಮೇಲೆ ತರಲಾಯಿತು, ಆ ಕಾರಣಕ್ಕಾಗಿ ಹೆಚ್ಚಿನ ವೋಟಿಂಗ್ ಆಯಿತು ಅಂತ ಭಾವಿಸಲಾಯಿತು. ಹಾಗಾದರೆ ಈ ಸರಿ ಯಾಕೆ ಅಷ್ಟೇ ವೋಟಿಂಗ್ ಇದೆ ಅಂತ, ಏನು ವಿಸಿಬಲ್ ವೇವ್ ಇಲ್ಲದೆ ಇರೋವಂಥ ಸಂದರ್ಭದೊಳಗಡೆ ಅಂತ ನಾವು ನೋಡ್ಬೋದು. ಸೊ ಅದಕ್ಕೆ ಈ ಸದ್ಯ ಕಾಣ್ತಾ ಇರೋವಂಥದ್ದು ಒಂದು ಸಸ್ಟೈನ್ಡ್ ಮೋದಿ ವೇವ್, ಅದು ಇನ್ನೂ ಸ್ವಲ್ಪ ಅಡಿಷನಲ್ಲಾಗಿ ಇಲ್ಲದೆ ಇರ್ಬೋದು, ಹೆಚ್ಚು ಇಲ್ಲದೆ ಇರ್ಬೋದು, ಬಟ್ ಯಾವುದೋ ಒಂದು ಪ್ರಮಾಣದಲ್ಲಿ ಯಾವ ಸಮುದಾಯಗಳನ್ನು ನರೇಂದ್ರ ಮೋದಿ ಅವರ ಕಾರಣಕ್ಕೆ ಅಥವಾ ಅವ್ರು ಪ್ರತಿಪಾದಿಸ್ತಕ್ಕಂಥ ನೀತಿಗಳ ಕಾರಣಕ್ಕಾಗಿ ಮತಗಟ್ಟೆಗೆ ಬರೋದಕ್ಕೆ ಪ್ರೇರೇಪಿಸಲಾಯಿತು, ಅದು ಹಂಗೆ ಉಳ್ಕೊಂಡಿದೆ ಅಂತ ಒಂದು ನೀವು ಅಂದ್ಕೋಬೋದು. ಅಥವಾ ಎರಡನೇದು, ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಕಾರಣಕ್ಕಾಗಿ ಜನ ಹೆಚ್ಚು ವೋಟ್ ಹಾಕಿದ್ದಾರೆ ಅಂತ. ಆದರೆ ನಮಗೆ ಲಭ್ಯ ಇರುವಂಥ ಒಂದು 2 ಕ್ಷೇತ್ರದನ್ನು ನೋಡಿದ್ರೆ ಮಹಿಳೆಯರ ವೋಟಿಂಗ್ ಪರ್ಸೆಂಟೇಜ್ನಲ್ಲಿ ಕಳೆದ ಸರಿಗಿಂತ ಈ ಸರಿ ಇನ್ನೂ ಅತಿಯಾಗಿ ವಿಶೇಷವಾಗಿ ಏನಾದರೂ ಆಗಿದೆಯಾ ಅಂತ ನೋಡಿದ್ರೆ ಲಭ್ಯವಿರುವ 2 ಕ್ಷೇತ್ರಗಳದ್ದು ಅಷ್ಟೇ ನೋಡಿದ್ರೆ ಆ ಥರದ್ದು ಇಲ್ಲ ಅಂತ ನಮ್ಗೆ ಅನಿಸುತ್ತೆ, ಚಿಕ್ಕಬಳ್ಳಾಪುರ ಮತ್ತು ಮಂಡ್ಯದ್ದು. ಉಳಿದದ್ದು ತೆಗೆದು ನೋಡ್ಬೇಕು ನಾವು. ಮಹಿಳೆಯರ ವೋಟಿಂಗ್ ಪರ್ಸೆಂಟೇಜು ಏನಾದರೂ ಹಿಂದಿಗಿಂತ ಜಾಸ್ತಿ ಇದೆಯಾ ಅನ್ನೋದನ್ನು ಪರಿಶೀಲಿಸಿದ್ರೆ ನಮ್ಗೆ ಅಡಿಷ್ನಲ್ ಆಗಿ ಏನಾದರೂ ಮಾಹಿತಿ ಗೊತ್ತಾಗುತ್ತೆ. ಒಂದು ಮುಖ್ಯ ಅನಿಸುತ್ತೆ ವಾಸು, ಇಲ್ಲಿ ನೀವು ಹೇಳಿದ್ರಿ ಮೋದಿ ಅವರು ವೇವ್ ಇಲ್ಲ ಅಂತ, ಸ್ಟ್ಯಾಗ್ನೆಂಟ್ ಆಗಿದೆ, ಅದು ಕೆಳಗೆ ಬರುತ್ತೋ ಅಥವಾ ಅಲ್ಲೇ ಉಳಿಯುತ್ತೆ ಅನ್ನೋದು ಈ ಚುನಾವಣೆಯ ಒಂದು ಫಲಿತಾಂಶ ನಿರ್ಧರಿಸಬೇಕಾಗುತ್ತೆ. ಆದರೆ ಇಡೀ ದೇಶದಲ್ಲಿ ಮತದಾನ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಕರ್ನಾಟಕದಲ್ಲಿ ಅದು ಹೆಚ್ಚಿಗೆ ಆಗಿದೆ ಅಂದರೆ ಪ್ರೆಸೆಂಟ್ ಗೌರ್ಮೆಂಟ್ನ ಇಂಪ್ಯಾಕ್ಟು ಅಥವಾ ಗ್ಯಾರಂಟಿ ಇಂಪ್ಯಾಕ್ಟಲ್ಲಿ ಹೆಚ್ಚಿಗೆ ಕಂಡು ಬರ್ತದೆ ಅಂತ ಅನಿಸಲ್ವ ನಿಮಗೆ? ಇರ್ಬೋದು. ಆ ಹೋಲಿಕೆಯಲ್ಲಿ ನೀವು ನೋಡಿದಾಗ ಇಡೀ ದೇಶದಲ್ಲಿ ಈಗ ಮಾತ್ರ ಅಲ್ಲ, ಫಸ್ಟ್ ಫೇಸಲ್ಲೂ ಕೂಡ ಬಹುಶಃ 3-4% ಕಡಿಮೆ ಆಗಿತ್ತು. ಆ ಕಡಿಮೆ ಆಗಿರೋದನ್ನು ನಾವು ಕೇವಲ ಹೆಚ್ಚುತ್ತಾ ಇರತಕ್ಕಂಥ ಟೆಂಪರೇಚರ್ಗೆ ಮಾತ್ರ ಹೇಳೋಕ್ಕಾಗಲ್ಲ, ಹಂಗಾರೆ ಕರ್ನಾಟಕದಲ್ಲಿ ಯಾಕಾಯಿತು ಅಂತ. ಮತ್ತು ತುಂಬ ಕಡಿಮೆ ಆಗಿರೋವಂಥ ರಾಜ್ಯಗಳಲ್ಲಿ ಒಂದು ಕೇರಳ ಇದೆ. ಸೊ ಕೇರಳದಲ್ಲಿ ಬಹುಶಃ ಬಹುತೇಕ 11% ಕೇರಳದಲ್ಲಿ ಕಡಿಮೆ ಆಗಿದೆ ಅಂತ ನಾವು ನೋಡ್ತೀವಿ. ಹಾಗಾಗಿ ಇದನ್ನು ನಾವು ಟೆಂಪರೇಚರ್ಗೆ ಅಂತ ನೋಡೋಕ್ಕಾಗಲ್ಲ, ಇದಕ್ಕೆ ಕೆಲವು ಸ್ಥಳೀಯ ಫ್ಯಾಕ್ಟರ್ಸು ಕೂಡ ಇವೆ ಅಂತಲೇ ನಮ್ಗೆ ಅನಿಸುತ್ತೆ. ಹಂಗೆ ನೋಡಿದ್ರೆ ಮಿಕ್ಕಿದ ಇಡೀ ದೇಶಾದ್ಯಂತ ಲೋಕಸಭಾ ಚುನಾವಣೆಯನ್ನು ನರೇಂದ್ರ ಮೋದಿಯವರು ಹೆಚ್ಚಾಗಿ ಮುಂದೆ ಕಾಣಿಸ್ಕೊಂಡು ಬರ್ತಿರೋ ಸಂದರ್ಭದಲ್ಲಿ ಅದು ಯಾವ ಒಂದು ಅಡಿಷ್ನಲ್ ವೇವ್ ಅವರು ಕ್ರಿಯೇಟ್ ಮಾಡಿದರು ಅದು ಇಲ್ಲ, ಅದು ಕಡಿಮೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಬಿ ಜೆ ಪಿಗೆ ಇದು ಅಷ್ಟು ಫೇವರಬಲ್ ಆಗಿರಲಾರದು ಅನ್ನೋ ವಿಶ್ಲೇಷಣೆ ಸದ್ಯಕ್ಕೆ. ಒಂದೊಂದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ, ಮೋದಿಯವರ ವೇವ್ ಅಲ್ಲಿ ಕಂಡು ಬರ್ತಾ ಇಲ್ಲ, ಅದು ಎಷ್ಟು ಕಡಿಮೆ ಆಗಿದೆಯೋ ಅಥವಾ ಅಲ್ಲೇ ಸ್ಟ್ಯಾಗ್ನೆಂಟ್ ಆಗಿದೆ ಅನ್ನೋದೇ ಈ ಚುನಾವಣೆ ನಿರ್ಧರಿಸಬೇಕಾಗುತ್ತೆ ಅನಿಸುತ್ತೆ. ಆದರೆ ಈ ಚುನಾವಣೆಗೆ ಹೋಗೋದಕ್ಕಿಂತ ಮೊದಲು ತುಂಬ ನೀವು ಇದ್ರ ಬಗ್ಗೆ ಸ್ಟಡಿ ಮಾಡಿದ್ರಿ, ಇಡೀ ರಾಜ್ಯದ ಸಂಚಾರ ಮಾಡಿದ್ರಿ ಬಸವರಾಜ್, ಮುಖ್ಯವಾಗಿ ಯಾವ ವಿಷಯಗಳು ಜನರನ್ನು ಪ್ರೇರೇಪಿಸೋದು ಅನಿಸುತ್ತೆ? ಗ್ಯಾರಂಟಿಗಳ ಅಥವಾ ಕರ್ನಾಟಕದ ಟ್ಯಾಕ್ಸ್ ಅನ್ಯಾಯನ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ವಿಶೇಷವಾದ ಏನಾದರೂ ಸ್ಕೀಮ್ಗಳು ಇಂಪ್ಯಾಕ್ಟ್ ಮಾಡಿದೆ ಅನ್ಸುತ್ತೆ ಕರ್ನಾಟಕಕ್ಕೆ? ಇಲ್ಲ, ಮುಖ್ಯವಾಗಿ ಕರ್ನಾಟಕದಲ್ಲಿ ಈ ಸಾರಿ ಚುನಾವಣೆಗೆ ಪ್ರೇರೇಪಿಸಿದಂಥ ಅಥವಾ ಜನರಿಗೆ ಮುಖ್ಯ ಅನಿಸಿದಂಥ ಅಂಶಗಳಲ್ಲಿ ಮೊದಲನೇದಾಗಿ ಗ್ಯಾರಂಟಿನೇ ಬರುತ್ತೆ. ಏಕೆಂದರೆ ಮಹಿಳೆಯರಲ್ಲಿ ಅತಿ ಮುಖ್ಯವಾಗಿ ಅತಿ ಹೆಚ್ಚಿನ ಪರ್ಸೆಂಟೇಜ್ ಮಹಿಳೆಯರು ಗ್ಯಾರಂಟಿಗಳಿಗೋಸ್ಕರ ಅದು ಅನುಕೂಲ ಆಗಿದೆ, ಅದಕ್ಕೋಸ್ಕರ ನೋಡಿ ವೋಟ್ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಪುರುಷರಲ್ಲೂ ಕೂಡ
ಗಣನೀಯವಾದ ಮಂದಿ, ಮಹಿಳೆಯರಷ್ಟು ಅಲ್ಲದೆ ಹೋದ್ರೂ ಕೂಡ ಗಣನೀಯವಾದ ಮಂದಿ ಗ್ಯಾರಂಟಿಗಳಿಗೋಸ್ಕರ ವೋಟ್ ಹಾಕ್ತೀವಿ ಅಂತ ಹೇಳಿದ್ರೆ ಎಲ್ಲ ಲಾಭ ಕುಟುಂಬಕ್ಕೆ ಬರುತ್ತೆ. ಹೌದೌದು. ಹಾಗಾಗಿ ಈಗ ಕರ್ನಾಟಕದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ, ಒಂದು ಇದು ಗ್ಯಾರಂಟಿಗಳ ಕಾರಣ ಮುಖ್ಯ ಪ್ರೇರೇಪಣೆ ಕೆಲಸ ಮಾಡಿದೆ. ಇನ್ನೊಂದು ಬೆಲೆ ಏರಿಕೆ, ಬೆಲೆ ಏರಿಕೆ ಆಗಿರತಕ್ಕಂಥದ್ದು ಮತ್ತು ನಿರುದ್ಯೋಗ ಮತ್ತು ಕರ್ನಾಟಕಕ್ಕೆ ಆಗಿರತಕ್ಕಂಥ ಅನ್ಯಾಯದ ವಿಷಯನೂ ಕೂಡ ಬರ್ತಾ ಬರ್ತಾ ಜನಕ್ಕೆ ಹೆಚ್ಚು ತಲುಪಿದೆ, ಮತ್ತು ಅದು ಕೂಡ ಚುನಾವಣೆ ಮೇಲೆ ಪ್ರಭಾವ ಬೀರಿರ್ಬೋದು. ಒಟ್ಟಾರೆಯಾಗಿ ಈಗೇನು ಕರ್ನಾಟಕದಲ್ಲಿ ಹೆಚ್ಚಿನ ಮತದಾನ ಆಗಿದೆ, ಈ ಹೆಚ್ಚಿನ ಮತದಾನ ಉತ್ತರದ ರಾಜ್ಯಗಳಲ್ಲಿ ಕಡಿಮೆ ಮತದಾನ ಆಗಿದೆ, ಮತ್ತು ಉತ್ತರದ ರಾಜ್ಯಗಳಲ್ಲೇ ಅದು ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಈ ರೀತಿ ಉತ್ತರದ ರಾಜ್ಯಗಳಲ್ಲೇ ಮೋದಿಯ ಅಲೆ ಅಥವಾ ಮೋದಿಯ ಪ್ರಭಾವ ಹೆಚ್ಚಾಗಿ ರಾಜ್ಯಗಳಿಗಿಂತ ಜಾಸ್ತಿ ಇರೋದು. ಅಲ್ಲಿ ಮತದಾನ ಕಡಿಮೆ ಆಗಿದೆ ಅಂತಂದರೆ ಮೇಲ್ನೋಟಕ್ಕದು ಮೋದಿಯ ಅಲೆ ಇಲ್ಲದೆ ಇರೋ ಕಾರಣಕ್ಕೆ ಅದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. 2019 ಪುಲ್ವಾಮಾಕ್ಕೋಸ್ಕರ ಜನ ಬಂದು ವೋಟ್ ಹಾಕಿದ್ರು, ಅದರಿಂದ ಮೋದಿ ಅಲೆ ಜಾಸ್ತಿಯಾಗಿ ಈ ರೀತಿ ಅಲ್ಲಿ ಕಡಿಮೆ ಆಗಿರೋದು ಅದು ಮಲೆ ಅಲೆ ಇಲ್ಲ ಅಂತ ತೋರಿಸ್ತಿದೆ. ಆದರೆ ಕರ್ನಾಟಕದಲ್ಲಿ ಜಾಸ್ತಿ ಆಗಿರೋದು ಅಥವಾ ಅಷ್ಟೇ ಇರತಕ್ಕಂಥದ್ದು ಮೋದಿ ಅಲೆಯ ಪರಿಣಾಮವಾಗಿಯೋ ಅಥವಾ ಈ ಗ್ಯಾರಂಟಿ ಯೋಜನೆಗಳು ಮತ್ತೊಂದು ಅದೇ ರೀತಿ ಬೆಲೆ ಏರಿಕೆಯಿಂದ ಮೋದಿ ವಿರುದ್ಧದ ಅಲೆಯ ಪರಿಣಾಮವಾಗಿಯೋ ಅದು ಚುನಾವಣಾ ಫಲಿತಾಂಶ ನಿರ್ಧರಿಸ್ತದೆ. ಆದರೆ ಗ್ಯಾರಂಟಿಯ ಕಾರಣಕ್ಕೆ ಈ ರೀತಿ ವೋಟರ್ ಟರ್ನ್ಔಟ್ ಜಾಸ್ತಿ ಆಗಿದ್ದರೆ ಆಗ ಫಲಿತಾಂಶ ಕಂಪ್ಲೀಟಾಗಿ ಕಾಂಗ್ರೆಸ್ ಪರವಾಗಿರ್ತದೆ, ಇಲ್ಲ ಅಂದರೆ ಮಿಡ್ವೇ ಆಗಬಹುದು. ಅಂದರೆ ನಿಮ್ಮ ಸರ್ವೆ ಏನು ಹೇಳಿತ್ತು ಅದೇ ನಿಟ್ಟಿನಲ್ಲಿ ಈಗ ಉದಾಹರಣೆಗೆ ಮಂಡ್ಯದಲ್ಲಿ ಪುರುಷರ ಓಟು ಹೋದ ಸರಿಗಿಂತಲೂ 1% ಜಾಸ್ತಿ ಆಗಿದೆ, ಮಹಿಳೆಯರ ಓಟು 1.5% ಜಾಸ್ತಿ ಆಗಿದೆ. ಎರಡು ಇಬ್ಬರು ಓಟು ಜಾಸ್ತಿ ಆಗಿದೆ ಹೋದ ಚುನಾವಣೆಗೆ ಕಂಪೇರ್ ಮಾಡಿದ್ರೆ, ಮಹಿಳೆಯರ ಓಟು ಒಂದು ಸ್ವಲ್ಪ ಮಟ್ಟಿಗೆ ಪುರುಷರಿಗಿಂತ ಜಾಸ್ತಿ ಆಗಿದೆ. ಮಹಿಳೆಯರ ಓಟು ಜಾಸ್ತಿ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗ್ಯಾರಂಟಿಗೆ ನಾವು ಲಿಂಕ್ ಮಾಡ್ಕೋಬಹುದು, ಮಹಿಳೆಯರಿಗೆ ಅದು ಅರಿವಿತ್ತು ಗ್ಯಾರಂಟಿಗಳ. ಆಮೇಲೆ 1% ಸ್ವಿಂಗ್ ಅನ್ನೋದೇ ಚುನಾವಣೆ ಫಲಿತಾಂಶ ನಿರ್ಧರಿಸುವ ಮಟ್ಟಕ್ಕೆ ಅದು ಕ್ಲೋಸ್ ಆದ ಕಾಂಪಿಟೇಷನ್ ನಡೀತಾ ಇದೆ. 1% ಅಂತ ಅಂದಾಗ ನಮ್ಮಲ್ಲಿ ಬಹುತೇಕ ಅದು 15,000 ಓಟು. ಸೊ ಭಾಳ ಸರಿ 30,000 40,000 ಇದಾಗುತ್ತೆ ಅಂತಂದರೆ ಅದರ ಅರ್ಥ 2.5% ಒಂದು ಚುನಾವಣೆ ಅಥವಾ 1% ವೋಟ್ ಆ ಕಡೆಯಿಂದ ಈ ಕಡೆಗೆ ಬಂದಿದೆ ಅಂದರೆ ನೀವು ಹೇಳಿದಂಗೆ 1% ಅಲ್ಲೇ ಫಲಿತಾಂಶ ನಿರ್ಧಾರ. ಈಗ ಉದಾಹರಣೆಗೆ ಮಂಡ್ಯದಲ್ಲಿ 2019 ಎಲೆಕ್ಷನಲ್ಲಿ 81.28% ಪುರುಷರು ವೋಟ್ ಹಾಕಿದರೆ ಈ ಸರಿ ಅವರ ಪರ್ಸೆಂಟೇಜು 82.24 ಆಗಿದೆ. ಮಹಿಳೆಯರು 79.52% ವೋಟ್ ಹಾಕಿದ್ದಾರೆ, ಮಹಿಳೆಯರ ವೋಟಿಂಗ್ ಟರ್ನ್ ಔಟು 2019 ಎಲೆಕ್ಷನಲ್ಲಿ. ಈ ಎಲೆಕ್ಷನಲ್ಲಿ ಅದು 81.12% ಆಗಿದೆ. ಸೊ ಅಂದರೆ ಪುರುಷರ ಓಟ್ಗಿಂತಲೂ ಮಹಿಳೆಯರ ಓಟು 0.5% ಜಾಸ್ತಿ ನಿಜವಾಗ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಿಧಿ ಘಟಿಸತ್ತೆ ಅನ್ಸುತ್ತೆ ಇದು, ಯಾಕಂದ್ರೆ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದು ಆ ಕಾರಣಕ್ಕಾಗಿ ಮಹಿಳೆಯರು ತುಂಬ ಸೀಟ್ ಕೋಪಗೊಂಡಿದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ವಾಸು, ನಾವು ಈ ನಂಬರ್ಸ್ ಕಡೆನೆ ಮತ್ತೆ ಹೋದರೆ, ಏನು ಸಾಂಪ್ರದಾಯಿಕವಾಗಿ ಕರ್ನಾಟಕದಲ್ಲಿ BJP ಅತ್ಯಂತ ಪ್ರಭಾವ ಇರುವ ಕ್ಷೇತ್ರಗಳು ಅಂತ ಏನು ಗುರುತಿಸಲ್ಪಟ್ಟಿದ್ದು ಕಳೆದ 4-5 ಲೋಕಸಭಾ ಚುನಾವಣೆ ನೋಡಿದರೆ, ಒಂದು ಮುಖ್ಯವಾಗಿ ಕರಾವಳಿಯ ಉಡುಪಿ ಚಿಕ್ಕಮಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಬೆಂಗಳೂರು ಸೆಂಟ್ರಲ್ ಸೌತ್ ಮತ್ತು ಬೆಂಗಳೂರು ನಾರ್ತ್, ಈ 5 ಕ್ಷೇತ್ರಗಳು ಇಡೀ ನಾವು ಕರ್ನಾಟಕದ ಎಲ್ಲ ಕ್ಷೇತ್ರಗಳ ಚುನಾವಣೆ ನೋಡಿದಾಗ ಸ್ವಲ್ಪ ಆದರೂ ಮತ ಪ್ರಮಾಣ ಹೆಚ್ಚಿಗೆ ಆಗಿದೆ. ಈ 5 ಕ್ಷೇತ್ರಗಳಲ್ಲಿ ಅದು 0.1% ಇರ್ಬೋದು ಅಥವಾ 0.155% ಇರ್ಬೋದು, ಮತ ಪ್ರಮಾಣ ಕಡಿಮೆ ಆಗಿದೆ. ಇದು ಏನನ್ನು ತೋರಿಸುತ್ತೆ? ಅಂದರೆ ಸಾಮಾನ್ಯವಾಗಿ ವೋಟಿಂಗ್ ಕಡಿಮೆ ಆಯಿತು ಅಥವಾ ವೋಟಿಂಗ್ ಜಾಸ್ತಿ ಆಯಿತು ಅಂತ ಹೇಳಿದಾಗ ಪ್ರಶ್ನೆ ಬರೋದು ಏನಂತಂದರೆ, ಯಾವ ನಿರ್ದಿಷ್ಟ ಸಮುದಾಯಗಳು ವೋಟಿಂಗನ್ನು ಈ ಸರಿ ಜಾಸ್ತಿ ಮಾಡೋದು ಅಥವಾ ಕಡಿಮೆ ಮಾಡೋದು, ಅಥವಾ ಅವರು ಯಾಕೆ ಮತಗಟ್ಟೆಗೆ ಜಾಸ್ತಿ ಹೋದರು ಅಥವಾ ನಿರಾಸಕ್ತಿ ಹೊಂದಿದ್ದಾರೆ ಅನ್ನೋದು ನಮಗೆ ಸಿಕ್ಕಿದ್ರೆ ಮಾತ್ರ ಆಗ ನಾವು ಅದರಿಂದ ಏನಾದರೂ ಕನ್ಕ್ಲೂಷನ್ ಡ್ರಾ ಮಾಡೋಕ್ಕಾಗುತ್ತೆ. ನೀವು ಹೇಳಿದ ಹಾಗೆ ಇಲ್ಲಿ ದೇರ್ ಈಸ್ ಎ ಟ್ರೆಂಡ್. ಆ ಟ್ರೆಂಡ್ ಏನಂದರೆ, ಭಾಳ ಕಡಿಮೆ ಜಾಸ್ತಿ ಅಥವಾ ಕಡಿಮೆ ಆಗಿರೋದು, ಬಟ್ ಸ್ಟಿಲ್ ಎಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಕರ್ನಾಟಕದಲ್ಲಿ ಅಂತ ನೋಡ್ತೀವಿ, 5 ಕ್ಷೇತ್ರಗಳು ಕಳೆದ 1 ಚುನಾವಣೆಯಲ್ಲ, ಕಳೆದ 3 ಚುನಾವಣೆಗಳಲ್ಲಿ ಅದು BJP ಪರವಾಗಿ ಒಲವು ತೋರಿಸಿದ್ದಂಥ ಕ್ಷೇತ್ರಗಳು. ಸೊ ದಟ್ ಈಸ್ ದಿ ಟ್ರೆಂಡ್ ಇಲ್ಲಿ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ BJP ವೋಟ್ ಹಾಕ್ಲಿಕ್ಕಾಗಿ ಉತ್ಸುಕರಾಗಿ ಮತಗಟ್ಟೆಗೆ ಹೋಗ್ತಿದ್ದವರಲ್ಲಿ ಒಂದಷ್ಟು ಜನ ಕಡಿಮೆ ಆಗಿದ್ದಾರೆ ಅನ್ನೋದು ಕಾಣುತ್ತೆ. ಅದಲ್ಲದೆ ಈ ಉಡುಪಿ ಚಿಕ್ಕಮಗಳೂರು ಬಿಟ್ಟರೆ ಉಳಿದವೆಲ್ಲ ಬೇಸಿಕಲಿ ಅರ್ಬನ್ ಕ್ಷೇತ್ರಗಳು. ಸೊ ಆ ಇದು ಕೂಡ ಅರ್ಬನ್ ವಾಸ್ ಬೇಸಿಕಲಿ ಫೇವರಿಂಗ್ BJP, ಅದು ಕೂಡ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಬಟ್ ಅಲ್ಲಿ ನಿಮಗೆ ಇನ್ನೊಂದು ಮುಖ್ಯವಾದ ವಿಚಾರ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಸೆಂಟ್ರಲ್ ಒಬ್ಬ ಅಲ್ಪಸಂಖ್ಯಾತ ಅಭ್ಯರ್ಥಿಯಲ್ಲಿ ಕಂಟೆಸ್ಟ್ ಮಾಡಿದರು. ಅಲ್ಲಿ ಇಡೀ ರಾಜ್ಯದಲ್ಲಿ ನಿಮಗೆ ಎಲ್ಲಿಯಾದರೂ ಅತ್ಯಂತ ಹೆಚ್ಚು ವೋಟಿಂಗ್ ಪ್ರಮಾಣ ಕಡಿಮೆ ಆಗಿದ್ದರೆ ಅದು ಬೆಂಗಳೂರು ಸೆಂಟ್ರಲಲ್ಲಾಗಿದೆ, 2.37. ಅತ್ಯಂತ ಹೆಚ್ಚು ಎಲ್ಲಾಗಿದೆ ಅಂದರೆ ಬೆಂಗಳೂರು ರೂರಲಲ್ಲೂ ಆಗಿದೆ, 2.31. ಉಳಿದಿದ್ದು ನೋಡಬೇಕು, ಉಳಿದಿದ್ದ ಕಡೆಯೂ ಇರ್ಬೋದು, ಬಟ್ ಬೆಂಗಳೂರು ರೂರಲ್ ಈಸ್ +2.31, ಬೆಂಗಳೂರು ಸೆಂಟ್ರಲ್ ಈಸ್ -2.37. ಸೊ ಹಂಗಾಗಿ
ಇದು ಏನನ್ನು ಸೂಚಿಸುತ್ತೆ? ಯಾವ ಸಮುದಾಯಗಳು ಹೆಚ್ಚು ಪೋಲಿಂಗ್ ಬೂತ್ಗೆ ಹೋಗಿವೆ ಅಥವಾ ಹೋಗಿಲ್ಲ ಅನ್ನೋದ್ರ ಮೇಲೆ ಯಾಕೆ ಅದು ಇಂಪಾರ್ಟೆಂಟ್ ಅಂತಂದರೆ, ನಮ್ಮಲ್ಲಿ ಕೆಲವು ಸಮುದಾಯಗಳು ಮಾತ್ರ 40-60-50-50 ಉಳಿದಂತೆ ಹೆಚ್ಚಿಂದು ಇದು ಹೆಚ್ಚು ಕಡಿಮೆ 70-30 ರೀತಿಯಲ್ಲಿದೆ. 70% ಒಂದು ಕಡೆ ವೋಟ್ ಹಾಕ್ತಾರೆ, 30% ಇನ್ನೊಂದು ಕಡೆ ವೋಟ್ ಹಾಕ್ತಾರೆ. ಕೆಲವು ಸಮುದಾಯಗಳು ಬಹುತೇಕ 90-10 ಇವೆ. ಹಾಗಾಗಿ ಯಾವ ಸಮುದಾಯ ಇದು ಜಾಸ್ತಿ ಹೋಗಿರೋದು ಕಡಿಮೆ ಹೋಗಿರೋದು ಅಂತ ಕೂಡ ಬೆಂಗಳೂರು ಸೆಂಟ್ರಲ್ ಗೊತ್ತಾಗೋದು ಕಷ್ಟ. ನಮಗೆ ಗೊತ್ತಾಗೋದು ಅಫಿಷಿಯಲ್ ಡೇಟಾ ಸಿಗೋದು ಕೇವಲ ಮೇಲ್ ಆ್ಯಂಡ್ ಫೀಮೇಲ್ ಮಾತ್ರ ಸಿಗುತ್ತೆ. ಸೊ ಅದರಲ್ಲಿ ಬಸವರಾಜ್ ಹೇಳ್ದಂಗೆ ಮಂಡ್ಯದಲ್ಲಿ ನಿಮ್ಗೊಂದು ಸಣ್ಣ ಮಾರ್ಜಿನ್ ಮಹಿಳೆಯರು ಹೆಚ್ಚು ವೋಟ್ ಹಾಕಿದ್ದಾರೆ ಅನ್ನೋದು ಬಿಟ್ಟರೆ ಉಳಿದಿದ್ದೇನು ನಮಗೆ ಆ ಥರ ಡೇಟಾ ಸಿಗ್ತಿಲ್ಲ. ಅಫ್ಕೋರ್ಸ್ ಎಕ್ಸಿಟ್ ಪೋಲ್ಸ್ನಲ್ಲಿ ಇದು ನಮ್ಗೆ ಇನ್ನೊಂದು ಸ್ವಲ್ಪ ಬೆಟರಾಗಿ ಗೊತ್ತಾಗುತ್ತೆ. ಸೊ ಈಗ ಯಾವುದು ಎಕ್ಸಿಟ್ ಪೋಲ್ಸ್ನ ನಾವು ಮಾಡಿ ಅದನ್ನು ಪ್ರಚಾರ ಮಾಡುವ ಹಾಗೆ ಇಲ್ಲ. ಅದರಿಂದ ಸೊ ಬಹುತೇಕ ಜೂನ್ ಮೊದಲನೇ ವಾರದಲ್ಲಿ ನಾವು ಈ ವಿಚಾರನ ಚರ್ಚೆಗೆ ತಗೋಬೋದು. ಅದರಲ್ಲಿ ಮುಖ್ಯವಾಗಿ ನಾವು ಬೆಂಗಳೂರು ಸೆಂಟ್ರಲ್ ಬಗ್ಗೆನೇ ಮಾತಾಡ್ತಾ ಇದ್ದರೆ, ಅಲ್ಪಸಂಖ್ಯಾತರು ಹೆಚ್ಚಾಗಿರುವ ಅಲ್ಪಸಂಖ್ಯಾತರ ಒಂದು ಪಕ್ಷದ ಪರವ ಕ್ಯಾಂಡಿಡೇಟ್ ಆಗಿರುವಾಗ ಏನು ಈವರೆಗೂ ಅಲ್ಲಿ ನಾಲ್ಕು ಬಾರಿ ಸಂಸದರಾಗಿರುವವ್ರ ಬಗ್ಗೆ ನಿರಾಸಕ್ತಿಯನ್ನು ಈಗಾಗಲೇ ಸರ್ವೆಯಲ್ಲೂ ನೋಡಿದ್ವಿ ಅಥವಾ ನಾವು ಸಹಜವಾಗಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಂದ ಸುದ್ದಿಗಳ ಪ್ರಕಾರ ಅವರು ಜನರಿಗೆ ಕೈಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪನೆ ಕೇಳಿಬರ್ತಾ ಇತ್ತು. ಸಹಜವಾಗಿ ಸಿಟಿ ಸೆಂಟ್ರಲ್ ಸೆಂಟ್ರಿಕ್ ಆದ ಪ್ಲೇಸ್ಗಳಲ್ಲಿ ಮತದಾರ ಅಂಥ ಮತದಾರ ಮತಕೇಂದ್ರಕ್ಕೆ ಬಂದು ಮತ ಹಾಕಲಿಲ್ಲ ಅಂದರೆ ನಿರಾಸಕ್ತಿ ಹೊಂದಿದ್ದಾನೆ, ಅವ್ರಿಗೆ ಹಾಕುವ ಅಲ್ಲಿ ಅವನು ನಿರಾಸಕ್ತಿ ಹೊಂದಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಕಂಡುಬರಲ್ವಾ ಇದು? ಅದೇ, ಅದು ಒಂದು ಕ್ಯಾಂಡಿಡೇಟ್ ವಿಚಾರಕ್ಕೆ. ಯಾಕಂದರೆ ತುಂಬ ಸರಿ ಬಿ ಜೆ ಪಿನಲ್ಲಿ ಏನಾಗ್ತಿದೆ ಅಂತಂದರೆ ಕ್ಯಾಂಡಿಡೇಟ್ ನೋಡಿ ವೋಟ್ ಆಗ್ತಿಲ್ಲ, ನರೇಂದ್ರ ಮೋದಿ ಅವ್ರನ್ನ ನೋಡಿ. ಅದು 2019 14 24 ಕಂಡುಬರ್ತಾ ಇಲ್ಲ. ಸೊ ಅಡಿಷನಲ್ ಫ್ಯಾಕ್ಟ್ ಇಲ್ಲ ಅಂತಂದರೆ ಅದು ಕ್ಯಾಂಡಿಡೇಟ್ ಕುರಿತಾದ ನಿರಾಸಕ್ತಿನ ಅಥವಾ ಅದು ನರೇಂದ್ರ ಮೋದಿ ಅವರ ಕುರಿತಾದಂಥ ಒಲವು ಕಡಿಮೆ ಆಗಿರೋದಾ ಅನ್ನೋದನ್ನು ನಾವು ಈಗಲೇ ಗೇಜ್ ಮಾಡೋಕ್ಕಾಗಲ್ಲ. ಬಟ್ ನೀವು ಆಗಲೇ ಹೇಳಿದ ಪಾಯಿಂಟು, ದಿಸ್ ಈಸ್ ನಾಟ್ ಜಸ್ಟ್ ಎ ಕರ್ನಾಟಕ ಫೆನಾಮೆನಾ. ಇನ್ಫ್ಯಾಕ್ಟ್ ಕರ್ನಾಟಕ ಎಕ್ಸೆಪ್ಟ್ ಇನ್ ದಿ ಅರ್ಬನ್ ಪಾಕೆಟ್ಸ್ ಮಿಕ್ಕಿದ ಕಡೆಗೆ ಸರಿಯಾಗಿ ವೋಟ್ ಹಾಕಿದ್ದಾರೆ. ದಿಸ್ ಈಸ್ ಅನ್ ಆಲ್ ಇಂಡಿಯಾ ಫೆನಾಮೆನಾ. ಸೊ ಹಂಗಾಗಿ ದಿಸ್ ಕುಡ್ ಬಿ ಬಿಕಾಸ್ ಆಫ್ ವೇನಿಂಗ್ ಆಫ್ ನರೇಂದ್ರ ಮೋದಿ ಸ್ವೇ. 100% ಸ್ಪಷ್ಟವಾಗಂತ ಒಂದಂತೂ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ, 2019 ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ಅಂತೇನೋ ಒಂದು ವೇವ್ ಉಂಟಾಗಿತ್ತು. ಯಾವುದೇ ಕ್ಯಾಂಡಿಡೇಟ್ ಆದರೂ ನಮ್ಮನ್ನು ನೋಡಿ ಹಾಕಬಾರ್ದ್ರಪ್ಪ, ಮೋದಿ ನೋಡಿ ವೋಟ್ ಹಾಕುತ್ತೆ. ಆದರೆ ಈ ಚುನಾವಣೆಯಲ್ಲಿ ಅದು ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕರ್ನಾಟಕದ ಮೊದಲ ಹಂತದ ಮತದಾನ ಮುಗಿದಾಗ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಅಂಕಿಸಂಖ್ಯೆಗಳು ನೋಡಿದರು ಇದರಲ್ಲಿ ನಾವು ಗ್ಯಾರಂಟಿಗಳ ಇಂಪ್ಯಾಕ್ಟ್ ತುಂಬ ಹೇಳ್ತಾ ಇದ್ದೇವೆ. ಆದರೆ ಟ್ಯಾಕ್ಸ್ಗೆ ಕರ್ನಾಟಕಕ್ಕಾದ ಅನ್ಯಾಯದ ಬಗ್ಗೆ ಅಥವಾ ಬರ ಪರಿಹಾರ ಸಿಗದೆ ಇರೋದ್ರ ಬಗ್ಗೆ, ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಬರ ಪರಿಹಾರ ಬಿಡುಗಡೆ ಮಾಡಿ ತಮ್ಮದೇ ಕ್ರೆಡಿಟ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಸೆಕೆಂಡ್ ಪಾರ್ಟಿಗೂ ಅದು ಇಂಪ್ಯಾಕ್ಟ್ ಆಗೋ ರೀತಿಯಲ್ಲಿದೆ. ಪ್ರಥಮ ಇದರಲ್ಲಿ ಅದು ಎಷ್ಟು ಇಂಪ್ಯಾಕ್ಟ್ ಆಗಿತ್ತು ಅನಿಸುತ್ತೆ, ಎಸ್ಪೆಷಲಿ ಟ್ಯಾಕ್ಸು ಮತ್ತು ಬರ ಪರಿಹಾರ ಎರಡು? ನಮ್ಮ ಸಮೀಕ್ಷೆ ಇದೀನ .com ಸಮೀಕ್ಷೆ ಏನು ಮಾಡಿತ್ತು, ಈ ಸಮೀಕ್ಷೆಯಲ್ಲೂ ಕೂಡ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ಬರ ಪರಿಹಾರ ಕೊಡೋದ್ರಲ್ಲಿ ಅನ್ಯಾಯ ಆಗಿದೆ ಅನ್ನೋ ವಿಷಯ ಅತಿ ಹೆಚ್ಚು ಅರಿವಿನಲ್ಲಿ ಇದ್ದಿದ್ದು ಒಕ್ಕಲಿಗ ಸಮುದಾಯ. ನಾವು ಸಮುದಾಯವಾರು ಕೂಡ ಸಮೀಕ್ಷೆ ಮಾಡೋದ್ರಿಂದ, ಮತ್ತು ಈಗ ಮೊದಲನೇ ಫೇಸ್ನಲ್ಲಿ ಒಕ್ಕಲಿಗ ಸಮುದಾಯ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರಗಳೇ ಜಾಸ್ತಿ ಇದ್ದದ್ದು, ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ ಎಲ್ಲ, ಬೆಂಗಳೂರು ನಾರ್ತ್. ಸೊ ಹಾಗಾಗಿ ಮತ್ತು ಈವನ್ ಬಿ ಜೆ ಪಿಯ ವೋಟರ್ಸು ಕೂಡ ಹೌದು ಕರ್ನಾಟಕಕ್ಕೆ ತೆರಿಗೆ ವಿಷಯದಲ್ಲಿ ಅನ್ಯಾಯ ಆಗಿದೆ ಅನ್ನೋದನ್ನು ಅವರು ಕೂಡ ಒಪ್ಕೊಂಡು ಓಪನ್ ಆಗಿ ಮಾತಾಡ್ತಾ ಇದ್ದರು. ಸೊ ಇದನ್ನು ನೋಡಿದಾಗ ಕರ್ನಾಟಕಕ್ಕೆ ಇದು ತೆರಿಗೆ ವಿಷಯದಲ್ಲಿ ವಂಚನೆ ಏನಾಗಿದೆಯೋ ಇದು ವೋಟಿಂಗ್ ಮೇಲೂ ಪ್ರಭಾವ ಬೀರಿರೋ ಒಂದು ಮಟ್ಟಕ್ಕೆ ಗ್ಯಾರಂಟಿ ಅಷ್ಟು ಅಲ್ಲದೆ ಹೋದರೂ ಒಂದು ಮಟ್ಟಕ್ಕೆ ಪ್ರಭಾವ ಬೀರಿಯೋ ಸಾಧ್ಯತೆ ದಟ್ಟವಾಗಿದೆ. ಬಹುಶಃ ಅದು ಚುನಾವಣೆಯ ನಿನ್ನೆ ನಡೆದಂಥ ಫಸ್ಟ್ ಫೇಸ್ ಚುನಾವಣೆಯ ವೋಟಿಂಗ್ ಮೇಲೆ ಪ್ರಭಾವ ಬೀರಿದೆ ಅನ್ನೋದು ಗೊತ್ತಾಗಿರೋ ಕಾರಣಕ್ಕೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ನಾಳೆ ಕೇಸ್ ಬರೋದಿತ್ತು, ಅಷ್ಟರೊಳಗಡೆ ಒಂದು ಬರ ಪರಿಹಾರ ಒಂದು ಮಟ್ಟದ್ದು ಅನೌನ್ಸ್ ಕೂಡ ಮಾಡಿದೆ. ವಾಸು, ಇನ್ನೊಂದು ಮುಖ್ಯವಾಗಿ ನಾವು ಎರಡೆರಡು ಕ್ಷೇತ್ರದ ನೆರೆಹೊರೆ ಕ್ಷೇತ್ರಗಳ ಬಗ್ಗೆ ಮಾತಾಡೋಣ ಅನಿಸುತ್ತೆ. ಒಂದು ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ಸ್ ಕಲವಾಗಿ ಒಂದು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಮತ್ತು ಡಾಕ್ಟರ್ ಮಂಜುನಾಥ್. ಇನ್ನೊಂದು ಮಂಡ್ಯ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ವಿರುದ್ಧ ಹೊಸ ಕ್ಯಾಂಡಿಡೇಟಾಗಿ ಚಂದ್ರು ಅವರು ನಿಂತಿದ್ದಾರೆ. ಇದು ಒಂದನ್ನು ಕಂಪೇರ್ ಮಾಡಿ ನೀವು ಹೇಳಬೇಕಾಗತ್ತೆ. ಇನ್ನೊಂದು, ಇಲ್ಲಿವರೆಗೂ ಆರ್ ಎಸ್ ಎಸ್ನೇ ಏನು ಪ್ರಾಕ್ಟಿಕಲ್ ಲ್ಯಾಬ್ ಆಗಿ ಕನ್ವರ್ಟ್ ಆದ ಉಡುಪಿ ಮತ್ತು ಮಂಗಳೂರು, ಅಲ್ಲಿನೂ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಮತ್ತು ಈ ರೀತಿ ಈ ಸಲ ಬಿ ಜೆ ಪಿ ಪರ್ವದ ಅಲೆಯಲ್ಲಿ ಕಂಡು ಬರ್ತಾ ಇಲ್ಲ ಅನ್ನೋದು ಒಂದು ಹಂತಕ್ಕೆ ತಿಳಿದು ಬರ್ತಾ ಇದೆ. ಇವೆರಡೂ ಕಂಪೇರ್ ಮಾಡ್ತಾ ಇದ್ದಾಗ, ಯಾಕಂದರೆ ಒಂದು ಕಡೆ ಅವ್ರದ್ದು ಲ್ಯಾಬ್ ಆಗಿರೋ ಕಾರಣಕ್ಕಾಗಿ ಅವೆರಡೂ ಕಂಪೇರ್ ಮಾಡಬೇಕು, ಇಲ್ಲಿ ಇನ್ನೊಂದು ಕಡೆ ಇಬ್ಬರು ತುಂಬ ಇಂಪಾರ್ಟೆಂಟ್ ಆದ ಕ್ಯಾಂಡಿಡೇಟ್ಸ್ಗಳ ಕಾರಣಕ್ಕಾಗಿ ಕಂಪೇರ್ ಮಾಡಬೇಕಾಗುತ್ತೆ. ನಂಬರ್ಸ್ ಹೇಗೆ ಸಪೋರ್ಟ್ ಮಾಡ್ತಾವೆ ಅನ್ಸುತ್ತೆ?
ಅದು ಇದರಲ್ಲಿ ಸ್ವಲ್ಪ ಆಶ್ಚರ್ಯ ಅಂತ ಅನ್ಸೋದು ಬೆಂಗಳೂರು ರೂರಲ್ಲೇನೆ, ಅದನ್ನು ರೂರಲ್ ಅಂತ ಕರೆದರೂ ಕೂಡ ಎರಡು ಕಾನ್ಸ್ಟಿಟ್ಯುಯೆನ್ಸಿಗಳು ಬೆಂಗಳೂರು ಪಾಕೆಟ್ಸ್ ಇದೆ. ಬೆಂಗಳೂರು ಸೌತ್ ತುಂಬ ದೊಡ್ಡ ಕಾನ್ಸ್ಟಿಟ್ಯುಯೆನ್ಸಿ, ಹಾಗಾಗಿ ಇದು ಆಲ್ಮೋಸ್ಟ್ 50 ಅರ್ಬನ್, 50 ರೂರಲ್ ಇರೋದು. ಮತ್ತು ಈ 50 ರೂರಲ್ ಇರೋ ಪಾಕೆಟ್ ಏನಿದೆ ನಿಮ್ಮ ಕನಕಪುರದಿಂದ ಕುಣಿಗಲ್ ತನಕ, ಇದಕ್ಕೆ ಇದೊಂದು ಪೆಕ್ಯುಲಿಯರ್ ಆಗಿದೆ. ಅಂದರೆ ಕೆಲವು ಕಾನ್ಸ್ಟಿಟ್ಯುಯೆನ್ಸಿಗಳು ನಮ್ಮ ರಾಜ್ಯದಲ್ಲಿ ಅವು ರಾಜಕಾರಣವನ್ನು ಹಾಸು ಹೊತ್ಕೊಳ್ತವೆ. ನಿಮಗೆ ಹೊಸಕೋಟೆಯಲ್ಲಿ ವೋಟಿಂಗು 90% ಪ್ಲಸ್ ಆಗುತ್ತೆ. ನಾಗಮಂಗಲ ಆ ರೀತಿಯಾದಂಥ ಒಂದು ಕಾನ್ಸ್ಟಿಟ್ಯುಯೆನ್ಸಿ, ಶ್ರೀನಿವಾಸಪುರ ಆ ರೀತಿಯಲ್ಲಿ ಒಂದು ಕಾನ್ಸ್ಟಿಟ್ಯುಯೆನ್ಸಿ. ಅಂದರೆ ಅಲ್ಲಿ ಇಡೀ ಜನಸಮುದಾಯವೇ ಆ ಕಡೆ ಈ ಕಡೆಗೆ ಅಂತ ಸ್ಪ್ಲಿಟ್ ಆಗಿಬಿಟ್ಟಿರುವಂಥ ಇದು. ಹಾಗಾಗಿ ಒಂದು ಅಗ್ರೆಸಿವ್ ವೋಟಿಂಗ್ ಪ್ಯಾಟರ್ನ್ ಅದರೊಳಗಡೆ ಇರುತ್ತೆ. ಅದು ಈಗಾಗಲೇ ಏನಿತ್ತು ಅದಕ್ಕಿಂತ ಹೆಚ್ಚಾಗಿ ಈ ಸರಿ ಇನ್ನೂ 2.31 ಆಗಿದೆ ಅನ್ನೋದು ನಾವು ಬೆಂಗಳೂರು ರೂರಲಲ್ಲಿ ನಾವು ನೋಡ್ತೀವಿ. ಮಂಡ್ಯದಲ್ಲೂ ರೈಸ್ ಇದೆ, ಬಟ್ ದಟ್ಸ್ ಎ ಮಾರ್ಜಿನಲ್ ರೈಸ್. ಅಂದರೆ ಕನಕಪುರ ಸಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾವ ಪ್ರಮಾಣದ ಉತ್ಸಾಹ ಈ ಹಿಂದಿಗಿಂತ ಹೆಚ್ಚಾಗಿ ಮತದಾರರಿಗಿತ್ತು ಅದು ಮಂಡ್ಯದಲ್ಲಿ ನಮಗೆ ಆ ಪ್ರಮಾಣದಲ್ಲಿ ಕಂಡಿಲ್ಲ. ಬಟ್ ಸ್ಟಿಲ್ ಅದೊಂದು ಸ್ವಲ್ಪ ರೈಸ್ ಇದೆ. ಅಂದರೆ ನಿಮಗೊಂದು ಹೈ ಡೆಸಿಬಲ್ ಕ್ಯಾಂಪೇನ್ ನಡೆದಾಗ ಜನರಲಿ ಜನ ಕೂಡ ಅದ್ರ ಜೊತೆಗೆ ಬರ್ತಾರೆ, ಬಂದು ನಾವು ಅದಕ್ಕೆ ಇನ್ನೂ ಹೆಚ್ಚು ವೋಟ್ ಹಾಕ್ಬೇಕು. ಬಟ್ ಮಂಡ್ಯ 80% ಲಾಸ್ಟ್ ಟೈಮ್ ರೀಚ್ ಆಗಿದ್ರಿಂದ ಒಂದು ಹೈಯರ್ ಲೆವೆಲ್ ರೀಚ್ ಆಗ್ಬಿಟ್ಟಿತ್ತು ಅಂತ ಹೇಳ್ಬೋದು. ಇನ್ನು ಯಾಕಂದ್ರೆ ಬೆಂಗಳೂರು ರೂರಲಲ್ಲಿ ಬರೀ ಅದು 65% ಹೆಚ್ಚು ಕಡಿಮೆ ಕಳಸರಿ ಇದ್ದಿದ್ದರಿಂದ ಅದಕ್ಕಿನ್ನೂ ಹೆಚ್ಚಾಗುವಂಥ ಸ್ಕೋಪ್ ಇತ್ತು. ಮಂಡ್ಯಕ್ಕೆ ಆ ಸ್ಕೋಪ್ ಇದ್ದಿಲ್ಲ ಅಂತಲೂ ಹೇಳ್ಬೋದು. ಬಹುಶಃ ಈ ಸರಿ ಕೂಡ ಕರ್ನಾಟಕದಲ್ಲಿ ಹೈಯೆಸ್ಟ್ ವೋಟಿಂಗ್ ಮಂಡ್ಯದೊಳಗಡೆ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ ಬೆಂಗಳೂರು ರೂರಲಲ್ಲಿ RR ನಗರ ಮತ್ತು ಬೆಂಗಳೂರು ಸೌತೆ ಕಡಿಮೆ ಪರ್ಸೆಂಟೇಜ್ ಆಗಿರೋದು, ಉಳಿದ ಕ್ಷೇತ್ರಗಳಲ್ಲಿ ಪರ್ಸೆಂಟೇಜ್ ತುಂಬ ಇಂಪ್ರೂವ್ ಆಗಿದೆ. ರಾಮನಗರ, ಚನ್ನಪಟ್ಟಣ. ಅಲ್ಲ, ಬಟ್ RR ನಗರ ಮತ್ತು ಬೆಂಗಳೂರು ಸೌತಲ್ಲಿ 2019 ಕಂಪೇರ್ ಮಾಡಿದ್ರೆ ಏನಿದೆ? ಮೇಲೆ ನೀವು ಕನಕಪುರಕ್ಕೆ ಕಂಪೇರ್ ಮಾಡಿದ್ರೆ, ರಾಮನಗರ ಚನ್ನಪಟ್ಟಣಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಬಟ್ ನೀವು ಅದಲ್ಲ, ಈ ಹಿಂದಿನ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಏನಿರುತ್ತೆ ಅಂತ ನೋಡಿದ್ರೆ ದಟ್ ಈಸ್ ಮೋರ್, ಐ ಮೀನ್ ವಿಲ್ ಗೆಟ್ ಸಮ್ ಲೀಡ್ ಫ್ರಮ್ ದೇರ್. 100%. ನಾವು ಇನ್ನೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮಾತಾಡಬೇಕಾಗಿತ್ತು. ಬೆಂಗಳೂರು ನಾರ್ತಲ್ಲಿ ಏನು ಗೋ ಬ್ಯಾಕ್ ಅಂತ ಹೇಳಿಸ್ಕೊಂಬಂದ ಕ್ಯಾಂಡಿಡೇಟ್ ಅಂತೇಳಿ ಅವ್ರ ಮೇಲೆ ಅಪಪ್ರಚಾರ ಮಾಡಲಾಗಿತ್ತು. ಸೆಂಟ್ರಲ್ ಕೇಂದ್ರ ಮಂತ್ರಿ ಆದ ಶೋಭಾ ಕರಂದ್ಲಾಜ್ ಅವರು ಪ್ರಚಾರ ಮಾಡಲಾಗಿತ್ತು, ಅವ್ರ ವಿರುದ್ಧ ರಾಜೀವ್ಗೌಡ ಅವ್ರು ನಿಂತಿದ್ದಾರೆ, ಎಕ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಪ್ರೊಫೆಸರು. ಅಲ್ಲಿ ನಂಬರ್ಸ್ ನೋಡ್ತಾ ಇದ್ದಾಗ ಏನು ಪಾಸಿಟಿವ್ ಆಗಿ ಏನು ಕಂಡು ಬರ್ತಾ ಇಲ್ಲ, ಮತದಾರ ನಿರಾಸಕ್ತಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಉಡುಪಿ ಚಿಕ್ಕಮಗಳೂರಲ್ಲಿ ಏನು ಗೋ ಬೇಕಾಗಿತ್ತು ಅದು ನಾರ್ತಲ್ಲೂ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆಯಾ? ಗೊತ್ತಿಲ್ಲ, ಬರೀ ವೋಟಿಂಗ್ ಪರ್ಸೆಂಟೇಜ್ ಅಷ್ಟನ್ನೇ ಇಟ್ಕೊಂಡು ಇದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಒಂಥರ ಬೆಂಗಳೂರು ನಾರ್ತಲ್ಲಿ ಇದ್ದವ್ರು ಹೇಳ್ತಾ ಇದ್ದಿದ್ದು ಎಲೆಕ್ಷನ್ ಅಂತ ಅನ್ನಿಸ್ತಾ ಇಲ್ಲ ಅಂತ. ಸೊ ಅದನ್ನು ಹೇಳಿದಾಗ ಇಟ್ ಈಸ್ ಎ ಕಮೆಂಟ್ ಆನ್ ಬೋತ್ ಸೈಡ್ಸ್, ನಾಟ್ ಜಸ್ಟ್ ಆನ್ ಶೋಭಾ ಕರಂದ್ಲಾಜೆ. ಬಹುಶಃ ರಾಜೀವ್ಗೌಡರ ಕ್ಯಾಂಪೇನ್ ಕೂಡ ಆ ರೀತಿಯ ಹೈ ಡಿಸಿಬಲ್ ಕ್ಯಾಂಪೇನ್ ಆಗಿದ್ದಿಲ್ಲ ಅನ್ಸುತ್ತೆ. ಸೌಂದರ್ಯ ಶೋಭಾ ಕರಂದ್ಲಾಜೆ ಅವ್ರನ್ನ ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅದು ರಾಜೀವ್ಗೌಡ ಅಟ್ರಾಕ್ಟ್ ಆಗ್ತಾ ಇಲ್ಲ, ಅವ್ರನ್ನ ಒಪ್ಕೊಳ್ಳೋಕೆ ಆಗ್ತಿಲ್ಲ, ಇವ್ರನ್ನ ಒಪ್ಕೊಳ್ಳೋಕೆ ಆಗ್ತಿಲ್ಲ ಅನ್ನೋ ರೀತಿ ಒಳಗಡೆ ಇರ್ಬೋದು. ಬಟ್ ಎನಿವೆ, ಎಲೆಕ್ಷನ್ ರಿಸಲ್ಟ್ಸ್ನಲ್ಲಿ ನಿಮಗೆ ಒಂದು ದೊಡ್ಡ ವ್ಯತ್ಯಾಸ ಇದ್ದರೆ, ದೊಡ್ಡ ವ್ಯತ್ಯಾಸ ಮಾತ್ರ ಅಲ್ಲ, ರಾಜೀವ್ಗೌಡರು ಈವನ್ ಥಿನ್ ಮಾರ್ಜಿನಲ್ಲಿ ಗೆದ್ದರೂ ಕೂಡ, ಯಾಕಂದರೆ ಹಿಂದಿನ ಎರಡು ಮೂರು ಎಲೆಕ್ಷನ್ನಲ್ಲೂ ಕ್ಷೇತ್ರದ ಹೊರಗಿನವರೇ ಬಂದು ಅಲ್ಲಿ ಗೆದ್ದಿದ್ದು, ಎಲೆಕ್ಷನ್ ಗೆದ್ದಿದ್ದು ಸದಾನಂದ ಗೌಡರು, ಚಂದ್ರೇಗೌಡರು. ಹೌದು ಹೌದು. ಅದಕ್ಕಿಂತ 2009 ಅಲ್ಲಿ ಯಾರು ಗೆದ್ದಿದ್ರು ನೋಡಬೇಕು. 2009 ಅಲ್ಲಿ ಅಲ್ಲಿಂದ ಕಾಂಗ್ರೆಸ್ದ ಸಿ ನಾರಾಯಣ ಸ್ವಾಮಿ ನಿಂತಿದ್ರು. ಬಟ್ ನಿಮಗೆ ಇಲ್ಲಿಂದ ಚಂದ್ರೇಗೌಡರೇ ಇದ್ದರು, ಚಂದ್ರೇಗೌಡರು. 2014 ಅಲ್ಲಿ ಸದಾನಂದ ಗೌಡರು, 19 ಅಲ್ಲಿ ಸದಾನಂದ ಗೌಡರು ಸರಿ ಇದ್ರು. ಓಕೆ. ಸೊ ಹಂಗಾಗಿ ನೋಡಬೇಕು ಆ ಥರದ ಇಲ್ಲಿಯವರೆಗೆ ಸತತವಾಗಿ ಬಿ ಜೆ ಪಿಗೆ ವೋಟ್ ಆಗ್ತಾ ಬಂದಿದ್ದ ಕ್ಷೇತ್ರದಲ್ಲಿ ಈ ಸರಿ ಏನಾಗುತ್ತೆ ನೋಡಿದ್ರೆ ಗೊತ್ತಾಗ. ಬಸವರಾಜ್, ಇನ್ನೊಂದು ಇಂಪಾರ್ಟೆಂಟ್, ಇಡೀ 14 ಕ್ಷೇತ್ರಗಳಲ್ಲಿ ಒಂದು 7-8 ಕ್ಷೇತ್ರಗಳಲ್ಲಿ ಪ್ರಭಾವ ಬೀರ್ಬೋದಾದ ಒಕ್ಕಲಿಗ ಸಮುದಾಯ ಅಂತ ಹೇಳಿದ್ರಿ. ಆದರೆ ಈ ಸಲ ಒಕ್ಕಲಿಗ ಸಮುದಾಯದ ಒಂದು ಪೆನ್ ಡ್ರೈವ್ ಇಡೀ ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತು, ದೊಡ್ಡ ಸಂಚಲನ ಉಂಟು ಮಾಡ್ತು. ಅದು ಎಷ್ಟು ಇದ್ರ ಮೇಲೆ ಪ್ರಭಾವ ಬೀರಿರ್ಬೋದು ಅನ್ಸುತ್ತೆ? ಯಾಕಂದರೆ ಲಾಸ್ಟ್ 3 ದಿನಗಳ ಕಾಲ ಎಲ್ಲ ಮತದಾರರಲ್ಲಿ ಅಥವಾ ಎಸ್ಪೆಷಲಿ ಯುವ ಮತದಾರರಲ್ಲಿ ಅದೇ ಮಾತುಕತೆಗಳು ನಡೀತಾ ಇದ್ದವು. ಈ ಚುನಾವಣೆಯಲ್ಲಿ ಅದು ಎಷ್ಟು ಪ್ರಭಾವ ಬೀರಿರ್ಬೋದು ಅನ್ಸುತ್ತೆ? ಅದು ಆ ಕುಟುಂಬಕ್ಕೆ, ಏನು ಇಲ್ಲಿವರೆಗೂ ಆ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವ ಕುಟುಂಬವಾಗಿ ರಾಜಕೀಯವಾಗಿ ಎಲ್ಲ ಲಾಭವನ್ನು ಪಡ್ಕೊಂಡು ಬರ್ತಾ ಇದ್ದ ಕುಟುಂಬಕ್ಕೆ ಎಷ್ಟು ಪೆಟ್ಟು ಬೀಳ್ಬೋದು? ಯಾಕಂದರೆ ಅವ್ರದ್ದೇ 3 ಕ್ಯಾಂಡಿಡೇಟ್ಗಳಿದೆ. ಅದು ಏನು ಪೆನ್ ಡ್ರೈವ್ದು ಒಂದು ಅಂದರೆ ಎಲ್ಲರೂ ತಲೆ ತಗ್ಗಿಸಬೇಕಾದ ರೀತಿಯ ಘಟನೆಯ ಹೆಣ್ಮಕ್ಳ ಮೇಲೆ ಆ ಮಟ್ಟದ ದೌರ್ಜನ್ಯ ಮತ್ತು ಇದಾಗಿರ್ತಕ್ಕಂಥದ್ದು ಒಂದು ಏನು ನಡೀತು, ಅದು ಆ್ಯಕ್ಚುಲಿ
ಎಲ್ಲ ಒಕ್ಕಲಿಗ ಸಮುದಾಯದ ಎಲ್ಲರಿಗೂ ರೀಚ್ ಆಗಿದ್ದರೆ ಅದು ಖಂಡಿತ ಜೆ ಡಿ ಎಸ್ಗೂ ಮತ್ತು ಬಿ ಜೆ ಪಿಗೂ ಒಕ್ಕಲಿಗರು ಓಟಾಗೋ ಮನಸ್ಸು ಮಾಡಲ್ಲ. ಯಾಕೆಂದರೆ ಅದು ಅಂದರೆ ಅದು ಇಡೀ ಪ್ರಕರಣ ಹೇಗಿತ್ತು ಅಂತಂದರೆ ಬಂದಿರೋ ಇಲ್ಲಿ ತನಕ ಬಂದಿರೋ ಸುದ್ದಿಗಳ ಪ್ರಕಾರ ಅದೆಲ್ಲ ಅದೇನೇನು ಆಗಿದೆಯೋ ಅದು ಇಡೀ ಕುಟುಂಬಕ್ಕೆ 6 ತಿಂಗಳು 1 ವರ್ಷ ಮುಂಚೆನೇ ಗೊತ್ತಿದ್ದರೂ ಕೂಡ ಅವರು ಕ್ಯಾಂಡಿಡೇಟ್ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು ಏನು ತೋರಿಸುತ್ತೆ ಅಂತಂದರೆ ಒಕ್ಕಲಿಗ ಸಮುದಾಯ ಹೇಗಿದ್ರು ನಮ್ಮನ್ನು ಬಿಟ್ಟರೆ ಒಕ್ಕಲಿಗ ಸಮುದಾಯಕ್ಕೆ ಇನ್ಯಾರು ಗತಿಗಿದ್ದಾರೆ, ಮತ್ತು ನಾವು ಹೇಗಿದ್ರು ಜಯಿಸ್ಕೊಂಬರ್ತೀವಿ, ಎಂಥ ಇದು ಮಾಡಿದ್ರು ದಬಾಳಿಕೆ ಮಾಡಿದ್ರು ಸಹಿಸ್ ನಮಗೆ ಓಟ್ ಹಾಕಬೇಕು ಅನ್ನೋ ಅಹಂಕಾರವನ್ನು, ಕುಟುಂಬದ ಅಹಂಕಾರವನ್ನು ತೋರಿಸ್ತಿತ್ತು ಅದು. ಇಟ್ಸ್ ನಾಟ್ ಕುಟುಂಬ ಅಷ್ಟೇ ಅಲ್ಲ, ಯಾಕಂದ್ರೆ ಬಿ ಜೆ ಪಿ ಎಲ್ಲ ಪ್ರಮುಖ ನಾಯಕರಿಗೂ ಆ ಸುದ್ದಿಯನ್ನು ಅಥವಾ ಸ್ಪಷ್ಟವಾಗಿ ಆ ಮಾಹಿತಿಯನ್ನು ತಲುಪಿಸಲಾಗಿದೆ. ಹೌದೌದು, ಅದೇ ಹೇಳಕ್ಕೆ ಬಂದೆ ನಾನು. ಕಡೆಗೆ ಬಿ ಜೆ ಪಿಯ ನಾಯಕರು ಕೂಡ ಅದು ಗೊತ್ತಿತ್ತು ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇದೇ ಕಾರಣಕ್ಕೆ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ನೀವು ನಿಂತ್ಕೊಳ್ಳಿ ಆಸನದಲ್ಲಿ ಅಂತ ಹೇಳಿದರು ಅಂತಲೂ ಸುದ್ದಿ ಬರ್ತಾ ಇದೆ. ಒಂದು ಕಡೆ ಇದು ಗೊತ್ತಿದ್ದರೂ ಕೂಡ ನಾವು ಗೆಲ್ತೀವಿ, ನಾವು ಓಟ್ ಹಾಕ್ಸ್ಕೊಳ್ತೀವಿ, ಒಕ್ಕಲಿಗರು ಹೆಂಗಿದ್ರು ನಮಗೆ ಓಟ್ ಹಾಕಬೇಕು ಅನ್ನೋ ಮನೋಭಾವ. ಇನ್ನೊಂದು ಕಡೆ ಈ ರೀತಿ ದೌರ್ಜನ್ಯ ಆಗಿರೋದು ಗೊತ್ತಿದ್ದರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಬಿ ಜೆ ಪಿಯ ಮನೋಭಾವ. ಬಿ ಜೆ ಪಿಯವರು ಈ ಹಿಂದೆ ಕೂಡ ಹಲವಾರು ನಿದರ್ಶನಗಳಿದೆ, ಕುಸ್ತಿಪಟುಗಳ ನಿದರ್ಶನದಿಂದ ಹಲವಾರು ನಿದರ್ಶನಗಳಿದ್ದಾವೆ. ಅವರು ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡಿದ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಮಾತಲ್ಲಿ ಮಾತ್ರ ಭೇಟಿ ಬಚಾವೋ ಅಂತ ಹೇಳ್ಕೊಂಡು. ಹಾಗಾಗಿ ಈ ವಿಷಯ ಏನು ಬಂತು ಅದು ಒಕ್ಕಲಿಗ ಮತದಾರರಿಗೆ ತಲುಪಿದ್ದರೆ ಅದು ಖಂಡಿತ ಈ ಚುನಾವಣೆಯ ಮೇಲೆ ಓಟ್ ಹಾಕಿರೋದ್ರ ಮೇಲೆ ಪರಿಣಾಮ ಬೀಡೇ ಬೀದಿರ್ತದೆ. ಆದರೆ ತಲುಪಿದೆಯಾ, ಎಷ್ಟು ಮಟ್ಟಿಗೆ ತಲುಪಿದೆಯಾ ಅನ್ನೋದಷ್ಟೇ ಪ್ರಶ್ನೆ. ಸುನೀಲ್ ಅವರು, ಇನ್ನೊಂದು ನಾನು ನಿಮ್ಮ ಹತ್ರ ಮಾತಾಡ್ತಾ ಲೆಕ್ಕ ಆಗ್ತಾ ಇದ್ದೆ ಯಾವ ಕಡೆ ಹೆಂಗಿದೆ ಅಂತ. ಅದರಲ್ಲಿ ಈ ಸಂದರ್ಭದಲ್ಲಿ 14 ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳು ಎಸ್ ಸಿ ಮೀಸಲು ಕ್ಷೇತ್ರಗಳು, ಚಿತ್ರದುರ್ಗ, ಚಾಮರಾಜನಗರ ಮತ್ತು ಕೋಲಾರ. ಈ ಮೂರು ಕಡೆ ಮಿಕ್ಕ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಹೆಚ್ಚೇ ಮತದ ಪ್ರಮಾಣ ಜಾಸ್ತಿ ಆಗಿದೆ. ದಿಸ್ ಈಸ್ ಎ ಗುಡ್ ಡೆವಲಪ್ಮೆಂಟ್. ಜನರಲಿ ಏನು ಹೇಳಲಾಗುತ್ತೆ ಅಂತಂದರೆ, ನಿಮಗೆ ಎಸ್ ಸಿ ಮೀಸಲು ಅಂತ ಅಂದಾಗಲೂ ಕೂಡ ಅಲ್ಲೇನು ಮೋರ್ ದೆನ್ 50% ಜಾತಿಗೆ ಸೇರಿದವ್ರು ಇರೋದಿಲ್ಲ. ಹಾಗಾಗಿ ಉಳಿದ ಸಮುದಾಯಗಳಿಗೆ ಅದಷ್ಟು ಏನು ಇಂಟ್ರೆಸ್ಟ್ ತರೋದಿಲ್ಲ ಅನ್ನೋ ಅಂತ ಮಾತಿದೆ. ಆದರೆ ಇಲ್ಲಿ ಕೋಲಾರದಲ್ಲಿ 0.83 ಮತ ಜಾಸ್ತಿ, ಮತ ಪ್ರಮಾಣ ಜಾಸ್ತಿ ಆಗಿದ್ದರೆ, ಚಾಮರಾಜನಗರ 1.24, ಚಿತ್ರದುರ್ಗ 2.31. ಇಬ್ಬರು ಕ್ಯಾಂಡಿಡೇಟು ಕೂಡ ಚಿತ್ರದುರ್ಗದ ಜಿಲ್ಲೆಯಿಂದ ಹೊರಗಿನವರೇ. ಚಂದ್ರಪ್ಪನವರು ಹಿಂದೆ ಒಂದು ಸರಿ ಅಲ್ಲಿ MP ಆಗಿದ್ದರು, ಕಾರಜೋಳ ಅವರು ಅಲ್ಲಿಗೆ ಆ ಕ್ಷೇತ್ರಕ್ಕೇನು ಸಂಬಂಧ ಇಲ್ಲ. ಸೊ ಅಲ್ಲಿ ಮತ ಪ್ರಮಾಣ ಜಾಸ್ತಿ ಆಗಿದೆ. ಮಿಕ್ಕಂತೆ ನಿಮಗೆ ಇನ್ಯಾವ ಕ್ಷೇತ್ರವು ಬೆಂಗಳೂರು ರೂರಲ್ ಆಗಲೇ ಹೇಳಿದ್ದೀವಿ, ಅದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ 1% ರೈಸ್ ಅಥವಾ ಅದು ಹತ್ತಿರ ಇರೋದು ಇನ್ಯಾವುದೂ ಇಲ್ಲ. ಬಟ್ ಇಲ್ಲಿದೆ ಅನ್ನೋದು ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್. ಇದು ಯಾವ ದಿಕ್ಕನ್ನು ತೋರಿಸುತ್ತೆ ಅನ್ಸುತ್ತೆ? ಇಲ್ಲಿ ಖರ್ಗೆ ಅವರು ಕಾಂಗ್ರೆಸ್ ನಾಯಕತ್ವ ವಹಿಸಿರೋದು ಏನಾದರೂ ಇಂಪ್ಯಾಕ್ಟ್ ಬೀಳುತ್ತೆ ಅನ್ಸುತ್ತೆ ಇದ್ರ ಮೇಲೆ? ಇಲ್ಲದೆ ಹೋದರೆ ಮೋದಿ ಅವರು ಏನು ಎಡಗೈ ಮೇಲೆ ಇಲ್ಲಿವರೆಗೂ ಬಲವಾದ ಹಿಡಿತ ಹೊಂದಿದ್ದಾರೆ ಅನ್ಸುತ್ತೆ, ಅದೇ ಕಂಟಿನ್ಯೂ ಅನ್ಸುತ್ತೆ. ಇಲ್ಲ, ಮೋದಿ ಅವರಿಗೆ ಎಡಗೈ ಸಮುದಾಯದ ಮೋದಿ ಅವರಿಗೆ ಅಥವಾ ಬಿ ಜೆ ಪಿಗೆ ಅತಿಯಾದ ಹಿಡಿತ ಇತ್ತು ಅನ್ನೋ ಆರ್ಗ್ಯುಮೆಂಟೇ ವಾಸ್ತವದಲ್ಲಿ ನಿಜ ಅಲ್ಲ. ಸಾಪೇಕ್ಷವಾಗಿ ಒಂದು ಸಣ್ಣ ವ್ಯತ್ಯಾಸ ಇತ್ತು. ಈ ದಿನ .com ಹಳೆ ಸಮೀಕ್ಷೆ ಕೂಡ ಅದನ್ನೇ ಹೇಳುತ್ತೆ. ಬಟ್ ನಾವಲ್ಲಿ ಮಾತಾಡ್ತಾ ಇರೋದು ಪರಿಶಿಷ್ಟ ಜಾತಿಗೆ ಸೇರಿದಂಥ ಅಥವಾ ಆ ಸಮುದಾಯ ಹೆಂಗೆ ಓಟ್ ಮಾಡುತ್ತೆ ಅನ್ನೋದ್ರ ವಿಚಾರ ಅಲ್ಲ ಅನ್ಸುತ್ತೆ. ಯಾಕಂದರೆ ಶೋಷಿತ ಸಮುದಾಯಗಳು ಬಡವರು ಯಾವಾಗಲೂ ಹೆಚ್ಚು ಓಟ್ ಮಾಡ್ತಾರೆ ಇಂಡಿಯಾದೊಳಗಡೆ. ಹಂಗಾಗಿ ಇದು ಅದಲ್ಲದ ಉಳಿದ ಸಮುದಾಯಗಳು ಈ ಎಲೆಕ್ಷನ್ನ ಅವರು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ, ಅವ್ರದ್ದು ಏನೋ ಸ್ಟೇಕ್ಸ್ ಇದ್ದಿದೆ ಇದರೊಳಗಡೆ. ಅದಕ್ಕೋಸ್ಕರ ದೇರ್ ಈಸ್ ಅನ್ ಅಡಿಷನಲ್ ವೋಟಿಂಗ್ ಅಂತ ನನಗೆ ಅನ್ಸುತ್ತೆ. ಮುಖ್ಯವಾಗಿ ಮೊದಲ ಹಂತ ಮತದಾನ ಮುಗೀತೀವಿ, ಎರಡನೇ ಹಂತದ ಮತದಾನಕ್ಕೆ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ, ಇನ್ನು 9 ದಿನಗಳು ಬಾಕಿ ಇದೆ. ಈ ನಂಬರ್ಸ್ಗಳು ನೋಡ್ತಾ ಇದ್ದರೆ ಏನು ಅನ್ಸುತ್ತೆ, ಯಾವ ದಿಕ್ಕಿನತ್ತ ಕರ್ನಾಟಕ ಸಾಗ್ತಾ ಇದೆ ಅಂತ? ಇಲ್ಲ, ಓವರಾಲ್ ಇಡೀ ದೇಶದಲ್ಲಿ ಟ್ರೆಂಡು ಅದು ಮೋದಿಯವರಿಂದ ಬಿ ಜೆ ಪಿ ಕಡೆಯಿಂದ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಬಟ್ ಅದರ ಸ್ಪೀಡ್ ಏನಿದೆ ಅದು ಯಾವ ಪ್ರಮಾಣಕ್ಕಿದೆ ಅನ್ನೋದನ್ನಷ್ಟೇ ನಾವು ಗೇಜ್ ಮಾಡಬೇಕತ್ತೆ. ಆ ಸ್ಪೀಡು ಬಿ ಜೆ ಪಿ ಗೌರ್ಮೆಂಟ್ ಫಾರ್ಮ್ ಮಾಡದೇ ಇರೋಂಗೆ ಮಾಡುತ್ತಾ ಅಥವಾ NDA ಕೂಡ ಗೌರ್ಮೆಂಟ್ ಫಾರ್ಮ್ ಮಾಡದೇ ಇರೋಂಗೆ ಇರುತ್ತಾ? ಇಷ್ಟೇ ಆಗಿಬಿಟ್ಟು ಸಾಕಾಗಲ್ಲ. NDA ಅಥವಾ ಇಂಡಿಯಾ ಎರಡು ಅಲೈನ್ಸ್ ಮಧ್ಯೆ ಇನ್ನೊಂದಷ್ಟು ಜನ ಇದ್ದಾರೆ. ಸೊ ಅವರು ನಿರ್ಣಾಯಕವಾಗುವ ಸಂದರ್ಭ ಬರುತ್ತಾ ಅಥವಾ ಇಂಡಿಯಾ ಅಲೈನ್ಸ್ ಸರ್ಕಾರ ಫಾರ್ಮ್ ಮಾಡೋ ಪರಿಸ್ಥಿತಿಗೆ ಬರುತ್ತಾ ಅನ್ನೋದು, ಡೈರೆಕ್ಷನ್ ಯಾವ ಕಡೆಗೆ ಅಂತ ಕ್ಲಿಯರ್ ಇದೆ. ಆದರೆ ಅದರ ಪ್ರಮಾಣ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ನಾವು ಈಗಲೇ ಗೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆದರೆ ಇದರಲ್ಲಿ ಭಾಳ ಆಶ್ಚರ್ಯಕರವಾಗಿರೋದು ಉತ್ತರದ ರಾಜ್ಯಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಇಳಿತಿದೆ. ದಕ್ಷಿಣದಲ್ಲೂ ಕೂಡ ಕೇರಳದಲ್ಲಿ ಮಿಕ್ಕೆಲ್ಲರಿಗಿಂತ ಜಾಸ್ತಿ ಇದೆ. ಬಟ್ ಕೇರಳ ಆ ರೀತಿಯಲ್ಲಿ ಅಷ್ಟು ಮಹತ್ವ ಯಾಕೆ ಪಡ್ಕೊಳ್ಳೋದಿಲ್ಲ ಅಂತಂದರೆ,
ಅಲ್ಲಿ ಪರಸ್ಪರ ಕಾದಾಡ್ತಾ ಇರುವಂಥ ಎರಡೂ ಅಲಯನ್ಸ್ಗಳು ಕೂಡ ಅವು ಇಂಡಿಯಾದ ಲಾರ್ಜ್ ಅಲಯನ್ಸ್ ಒಳಗಡೆ ಇದೆ, LDF ಮತ್ತು UDF. ಹಾಗಾಗಿ ನಿಮ್ಗೆ ಫೈನಲ್ ರಿಸಲ್ಟ್ಗೆ ಅದಕ್ಕೇನು ಅಂತ ನಿಮ್ಗೇನು ಹೆಚ್ಚು ಮೋಸ್ಟ್ಲಿ ಮತದಾರ ಅದಕ್ಕೆ ನಿರಾಸಕ್ತಿ, ಆ ಕಾರಣಕ್ಕೂ ನಿರಾಸಕ್ತಿ ಇರ್ಬೋದು. ಇಬ್ಬರಲ್ಲಿ ಯಾರು ಓಟ್ ಹಾಕಿದ್ರು ಅದು ಒಂದೇ ಇದಕ್ಕೆ ಏನು ಬದಲಾವಣೆ ತರೋದಿಲ್ಲ, ರಾಜ್ಯಕ್ಕೆ ಒಂದು ದೇಶಕ್ಕೆ ಏನು ಬದಲಾವಣೆ ತರಲ್ಲ ಅನ್ನೋ ಇದು ಕೂಡ ಇರ್ಬೋದು. ಬಸವರಾಜರು ಒಂದೇದಾಗಿ ನೀವು ಈಗ ಮೊದಲ ಹಂತದ ಮತದಾರ ಮುಗೀತು, ಯಾವ್ಯಾವ ವಿಷಯಗಳು ಎಷ್ಟು ಗಮನ ಕೊಡ್ತಾರೆ ಮತದಾರ ಅಂತ. ಈಗ ನಾವು ನಾರ್ತ್ ಕರ್ನಾಟಕ ಹೋದರೆ ಅಲ್ಲಿ ಸಮಸ್ಯೆಗಳೇ ಬೇರೆ, ಅಲ್ಲಿ ಯುವಕರ ಆದ್ಯತೆಗಳೇ ಬೇರೆ ಇರ್ತವೆ. ಅವರು ಯಾವ ರೀತಿ ನೋಡ್ತಾ ಇದ್ದಾರೆ, ಈ ಮತ ಪ್ರಮಾಣ ನೋಡ್ತಾ ಇದ್ದರೆ ಅಲ್ಲಿ ಏನು ನಿರೀಕ್ಷೆ ಮಾಡ್ಬೋದು, ಅಲ್ಲಿ ಯಾವ ಕಡೆ ಹೋಗ್ಬೋದು ಅನ್ಸ? ನಾರ್ತ್ ಕರ್ನಾಟಕದಲ್ಲಿ ಅತ್ಯಂತ ಸ್ಪಷ್ಟವಾಗಿ BJP ವಿರುದ್ಧದ ಅಲೆ ಮತ್ತು ಕಾಂಗ್ರೆಸ್ ಪರವಾದ ಅಲೆ ಕಾಣಿಸ್ತಾ ಇದೆ ಆಲ್ರೆಡಿ. ಅದಕ್ಕೆ ಮುಖ್ಯ ಕಾರಣ ಬೆಲೆ ಏರಿಕೆ, ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ನಿರುದ್ಯೋಗ ಜಾಸ್ತಿ ಇರತಕ್ಕಂಥದ್ದು ಅದಕ್ಕೆ ಮೋದಿಯವರ ಆಡಳಿತ ಕಾರಣ ಅನ್ನೋದೊಂದು. ಮತ್ತು ಅವ್ರಿಗೆ ಈ ಬರಕಾಲದಲ್ಲೂ ಕೂಡ ಸಹಾಯ ಆಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಅವ್ರ ಮೇಲೆ ಸೌತ್ ಕರ್ನಾಟಕಕ್ಕಿಂತ ಹೆಚ್ಚಿನ ಪರಿಣಾಮ ನಾರ್ತ್ ಕರ್ನಾಟಕದ ಮೇಲೆ ಆಗಿರೋದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡಿದಾಗ ನಾರ್ತ್ ಕರ್ನಾಟಕದಲ್ಲಿ ಸೆಕೆಂಡ್ ಫೇಸ್ ಏನು ಎಲೆಕ್ಷನ್ ನಡೀತಾ ಇದೆ, ಅಲ್ಲಿ ಕಾಂಗ್ರೆಸ್ ಪರವಾದ ಹೆಚ್ಚು ಅಲೆ ಕಾಣಿಸ್ತದೆ. ಮತ್ತು ವಾಸವರಿಗಾಗಲೇ ಹೇಳ್ದಂಗೆ ದೇಶದ ಇತರೆಡೆಗಳಲ್ಲಿ ಕೂಡ ಮೋದಿಯವರ ಪರವಾದ ಅಲೆ ಕಡಿಮೆ ಆಗ್ತಾ ಇದೆ, ವಿರುದ್ಧವಾದ ಅಲೆ ಬೀಸ್ತಾ ಇದೆ. ಅದಕ್ಕೆ ಇನ್ನೊಂದು ಸ್ಪಷ್ಟ ನಿದರ್ಶನ ಹೇಳಬೇಕು ಅಂತಂದರೆ ಮೋದಿಯವರ ಮಾತುಗಳು. ಮೋದಿಯವರು ಮೊದಲನೇ ಫೇಸ್ ಆದಮೇಲೆ ಅವ್ರಿಗೆ ಯಾವಾಗ ಅವರ ವಿರುದ್ಧ ಅಲೆ ಬೀಸ್ತಾ ಇದೆ ಅಂತ ಗೊತ್ತಾಯಿತೋ ಆಗಲಿಂದ ಅವರು ತಮ್ಮ ಸಾಧನೆಗಳ ಬಗ್ಗೆ ಮಾತಾಡೋದು ನಿಲ್ಲಿಸಿದ್ದಾರೆ. ಮತ್ತೆ ಇದೆಲ್ಲ ನಿಲ್ಲಿಸಿ ತಮ್ಮ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡ್ತಿಲ್ಲ, ಮ್ಯಾನಿಫೆಸ್ಟೋ ಬಗ್ಗೆ ಪಕ್ಷಗಳ ಮ್ಯಾನಿಫೆಸ್ಟೋ ಮೇಲೆ ನಡೀಬೇಕು. ಅವರು ತಮ್ಮ ಮ್ಯಾನಿಫೆಸ್ಟೋ ಬಗ್ಗೆ ಬಿಟ್ಬಿಟ್ಟು ಇಸ್ರಾಳಿಯ ಮ್ಯಾನಿಫೆಸ್ಟೋ ಬಗ್ಗೆ ಮ್ಯಾನಿಫೆಸ್ಟೋ, ಅದರಲ್ಲೂ ಕೂಡ ಪ್ರಧಾನಿ ಸ್ಥಾನದ ಗೌರವವನ್ನು ಕಳೆಯೋ ರೀತಿ ಅತ್ಯಂತ ಕೆಳಮಟ್ಟಕ್ಕೆ ಇಳಿದು ನೇರ ಸುಳ್ಳು ಹೇಳ್ತಾ ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟಿ ಓಟ್ ಹಾಕಿಸ್ಕೊಳ್ಳೋ ಒಂದು ಪ್ರಯತ್ನಕ್ಕೆ ಏನು ಇಳಿದಿದ್ದಾರೆ ಮೋದಿಯವರು, ಅದು ತೋರಿಸ್ತಾ ಇದೆ ಅವ್ರಿಗೆ ಇಲ್ಲಿ ಸೋಲ್ತಾ ಇದ್ದೀನಿ ಅಂತ ಸುಳಿವು ಸಿಕ್ಕಿರೋದ್ರಿಂದ ಅವರು ಆ ದಾರಿಯನ್ನು ಕೆಳಮಟ್ಟದ ದಾರಿಯನ್ನು ಹಿಡಿದಿದ್ದಾರೆ ಅಂತ, ಅದು ಒಂದು ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದು. ನಿಮ್ಮ ವಾಸು ಮತ್ತು ಬಸವರಾಜ್ ಇಬ್ಬರಿಗೂ ಧನ್ಯವಾದಗಳು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಕ್ಕಾಗಿ. ಒಟ್ಟಾರೆ ಮೊದಲ ಹಂತದ ಮುಕ್ತಾಯವಾಗಿದೆ, ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದ ಮತದಾನವಾಗಿದೆ. ಅಲೆಗಳನ್ನು ನೋಡ್ತಾ ಇದ್ದರೆ ಮೋದಿ ಅಲೆ ಇಲ್ಲಿ ಕಂಡು ಬರ್ತಾ ಇಲ್ಲ, ಆದರೆ ಅದು ಸ್ಟ್ಯಾಗ್ನೆಂಟ್ ಆಗಿದೆ, ಕೆಳಗಿಳಿತಾ ಇದೆ ಅನ್ನೋದು June 4 ಗೊತ್ತಾಗುತ್ತೆ. ಒಟ್ಟು ಒಂದು ಕಡೆ ನೋಡ್ತಾ ಇದ್ದರೆ ಜನರು ಗ್ಯಾರಂಟಿ ಕಡೆ ಒಲವು ತೋರ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಅಥವಾ ನಿರುದ್ಯೋಗನೂ ಇಫೆಕ್ಟ್ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಇನ್ನೊಂದು ಕಡೆ ನೋಡ್ತಾ ಇದ್ದರೆ ಇವತ್ತಿಗೂ ಜನಪ್ರಿಯ ನಾಯಕರಾಗಿ ಮೋದಿಯವರು ಇದ್ದಾರೆ. ಅವರು ಸಮಾನವಾಗಿ ಇನ್ನೂ ಯಾರೂ ಬೇರೆ ಅಷ್ಟು ಜನಪ್ರಿಯ ನಾಯಕರಾಗಿ ಕಂಡು ಬರ್ತಾ ಇಲ್ಲ ಆಲ್ ಓವರ್ ಇಂಡಿಯಾದಲ್ಲಿ. ಬಟ್ ನಾವು ಕರ್ನಾಟಕದಲ್ಲಿ ಅದನ್ನು ನೋಡ್ತಾ ಇದ್ದರೆ ಸಿದ್ದರಾಮಯ್ಯ ಮತ್ತು ಮೋದಿಯವರು ಕಂಪೇರ್ ಮಾಡಿ ನೋಡಿದ್ರೆ ಸಿದ್ದರಾಮಯ್ಯನವರು ಮೋದಿಯವ್ರಿಗಿಂತ 1% ಹೆಚ್ಚಿಗೆನೇ ಜನರು ಒಲವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಅವ್ರ ಮತ ಪ್ರಮಾಣವನ್ನು ಕನ್ವರ್ಟ್ ಮಾಡುವಲ್ಲಿ ಸಿದ್ದರಾಮಯ್ಯ ಎಷ್ಟು ಯಶಸ್ವಿಯಾಗಿದ್ದಾರೆ ಅನ್ನೋದು ನಾವು ಕಾದು ನೋಡಬೇಕಾಗತ್ತೆ. ಇದರ ಜೊತೆಗೆ ಮುಂದಿನ ಚುನಾವಣೆ ಸಮೀಕ್ಷೆಯಲ್ಲಿ ಮತ್ತೆ ನಾವು ಮಾಡ್ತಾ ಇರ್ತೀವಿ. ನೀವು ಚುನಾವಣೆಯ ಎಲ್ಲ ಬೆಳವಣಿಗೆಗಳಿಗೆ eedina.com ಓದಿರಿ ಮತ್ತು eedina.com ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಆಗಿ, ಜಾಯ್ನ್ ಆಗಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.